ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ಮೀನು ಸಾರು ಅಥವಾ ಫಿಶ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಫಿಶ್ ಪೀಸಸ್ಗೆ 1 ಸ್ಪೂನ್ ಉಪ್ಪು ಹಾಗೂ 1 ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಯಾಗಿ ಬಿಟ್ಬಿಡೋಣ. ಅರ್ಧ ಗಂಟೆ ಆದಮೇಲೆ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಮೀನನ್ನು ಯಾವಾಗಲೂ ಆದಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಈಗ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ಬಟ್ಟಲಲ್ಲಿ ಹಾಕಿಟ್ಟಿದ್ದೀನಿ. ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೋಸ್ಕರ ಫಸ್ಟ್ 2 ಸ್ಪೂನ್ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಅದಕ್ಕೆ 1 ಸ್ಪೂನ್ ಜೀರಿಗೆಯನ್ನು ಸೇರಿಸಿದ್ದೀನಿ. ಇದಕ್ಕೆ ಹೆಚ್ಚಿರುವಂಥ 2 ಈರುಳ್ಳಿಯನ್ನು ಹಾಕಿದ್ದೀನಿ. ಹಾಗೆ 4-5 ಹೆಸಳು ಬೆಳ್ಳುಳ್ಳಿ ಮತ್ತು 1 ಇಂಚಿನಷ್ಟು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು 5 ಟೊಮೆಟೋನ ಹಾಕ್ತಾ ಇದ್ದೀನಿ ಹೀಗೆ ಕಟ್ ಮಾಡಿಕೊಂಡು. ಫ್ರೆಂಡ್ಸ್, ಇದಕ್ಕೆ ನಾಟಿ ಟೊಮೆಟೋನ ಬಳಸಿದ್ರೆ ಒಳ್ಳೆಯದು. ಮೀನು ಸಾರು ಯಾವಾಗಲೂ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಅದರಿಂದ ನಾನು ನಾಟಿ ಟೊಮೆಟೋನ ಹಾಕ್ತಾ ಇದ್ದೀನಿ. ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆದಮೇಲೆ ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ನಾವು ಬೇಳೆ ಸಾರಿಗೆ ಯಾವ ಖಾರದ ಪುಡಿಯನ್ನು ಬಳಸ್ತೀವೋ ಅದನ್ನೇ 1/2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹಾಗೆ 1/4 ಸ್ಪೂನ್ ಅರಿಶಿನ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ರುಬ್ಕೊಳ್ಳೋಣ. ಸ್ವಲ್ಪ ರುಬ್ಬಿದಾದ್ಮೇಲೆ ಇದಕ್ಕೆ 1/2 ಕಪ್ನಷ್ಟು ಹುಣಸೆ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಪೂರ್ತಿ ನುಣ್ಣಿಗೆ ರುಬ್ಕೊತಾ ಇದ್ದೀನಿ. ಮಸಾಲೆ ಹೀಗೆ ನುಣ್ಣಿಗೆ ಹಾಕಬೇಕು. ಈಗ ಇನ್ನೊಂದು ಪ್ಯಾನ್ನಲ್ಲಿ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಈಗ 1/2 ಸ್ಪೂನು ಸಾಸಿವೆ ಮತ್ತು 1/2 ಸ್ಪೂನ್ ಮೆಂತೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ 1 ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಬಾಯ್ಲ್ ಆಗೋದು ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 5 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಮತ್ತು ಇದ್ರ ಟೇಸ್ಟ್ ಚೆಕ್ ಮಾಡಬೇಕು ಅಂದರೆ ಈಗಲೇ ಮಾಡ್ಕೊಳ್ಬೇಕು. ಆಮೇಲೆ ಫಿಶ್ ಪೀಸಸ್ ಹಾಕಿದ್ಮೇಲೆ ಅಂತೂ ನಾವು ಏನೇನೋ ಎಕ್ಸ್ಟ್ರಾ ಸೇರಿಸೋಕ್ಕಾಗೋದಿಲ್ಲ. ಹೀಗೆ ಒಂದೊಂದಾಗಿ ಫಿಶ್ ಪೀಸಸನ್ನು ಸಾರಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲ ಪೀಸಸ್ ಒಂದೇ ಸಲ ಮಾತ್ರ ಹಾಕೋಕೆ ಹೋಗಬೇಡಿ. ಹೀಗೆ ಎಲ್ಲ ಪೀಸಸನ್ನು ಹಾಕಿದ್ಮೇಲೆ ಇದನ್ನು ಕಲಿಸ್ಬಾರ್ದು, ಯಾವುದೇ ಕಾರಣಕ್ಕೂ ಕಲಿಸ್ಬಾರ್ದು. ಇದನ್ನು ಹೀಗೆ ಪ್ಯಾನ್ ಇಟ್ಕೊಂಡು ನಿಧಾನವಾಗಿ ಹೀಗೆ ಶೇಕ್ ಮಾಡ್ಕೊಳ್ಳಿ. ಎಲ್ಲ ಪೀಸಸ್ಸು ಸಾರಲ್ಲಿ ಮುಳುಗೋ ಥರ ಪೂರ್ತಿಯಾಗಿ ಮುಳುಗಿದೆ ಅಂದಾಗ ಇದನ್ನು ಕವರ್ ಮಾಡಿಕೊಂಡು ಕೇವಲ 2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಮುಖ್ಯವಾಗಿ 2 ನಿಮಿಷಕ್ಕಿಂತ ಹೆಚ್ಚು ಇದನ್ನು ಬಾಯ್ಲ್ ಮಾಡಲೇಬೇಡಿ. ಮೀಡಿಯಂ ಹೀಟಲ್ಲಿಟ್ಟು ಇದನ್ನು 2 ನಿಮಿಷ ಮಾತ್ರ ಬಾಯ್ಲ್ ಮಾಡ್ಕೊಳ್ಳಿ. 2 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿ ನಿಧಾನವಾಗಿ 1 ಪೀಸ್ ಎತ್ಕೊಂಡು ಚೆಕ್ ಮಾಡಿ, ಸರಿಯಾಗಿ ಬಂದಿರುತ್ತೆ.
ಹೀಗೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟಾಗಿ ಒಳಗಡೆ ಹೋಗುತ್ತೆ. ಸೊ ಫಿಶ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ, ಬಹಳ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್